ಸ್ವಾಗತ ನಾನು ಶಶಿಕಿರಣ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಕೋವಿಡ್ ಮೂರನೇ ಅಲೆ ತಡೆಗಟ್ಟುವ ಉದ್ದೇಶದಿಂದ ನಗರದ ಕುರುಬರಪೇಟೆಯ ಅಂಗನವಾಡಿ ಕೇಂದ್ರದಲ್ಲಿ ಶಾಸಕ ವಿ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಲಸಿಕೆ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಾಸಕ ವಿ ಮುನಿಯಪ್ಪರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಆರನೇ ವಾರ್ಡಿನ ನಗರಸಭಾ ಸದಸ್ಯ ಎಂ ಮುನಿರಾಜರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಅತ್ಯಂತ ಪ್ರತಿಯೊಬ್ಬರಿಗೂ ಸಹ ಒಂದು ಡೋಸ್ ಮತ್ತು ಎರಡು ಡೋಸ್ ಅಂತ ವ್ಯಾಕ್ಸಿನೇಷನ್ ಕೊಟ್ಟುಬಿಟ್ರೆ ನಮ್ಮ ತಾಲೂಕಿನ ಜನಗಳು ಬಹಳ ಸುಖಕರವಾಗಿ ಇರ್ತಾರೆ ಯಾವುದೇ ರೀತಿಯಂತ ಕೊರೋನಾ ಅಂತ ಒಂದು ಕಾಯಿಲೆಗೆ ತುತ್ತಾಗದಿರ ತಮ್ಮ ಪ್ರಾಣವನ್ನು ಮತ್ತು ತಮ್ಮ ಜೀವನವನ್ನು ಕಾಪಾಡಲು ಇದು ಸಹ ಉಪಯೋಗ ಆಗುತ್ತೆ ಅಂತ ಹೇಳಿ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ಆರನೇ ವಾರ್ಡಲ್ಲಿ ಮಾಡ್ಕೊಳ್ಳೋಕ್ಕೆ ಬಂದಾದ ಮೇಲೆ ಜನರ ಪರಿಸ್ಥಿತಿ ತತ್ತರವಾಗಿ ಜನಜೀವನ ಅಸ್ತವ್ಯಸ್ತವಾಗಿ ಜೀವನ ನಡೆಸಲು ಬಹಳ ಕಷ್ಟಕರವಾಗಿರುವ ಸಮಯದಲ್ಲಿ ನಮ್ಮ ಒಂದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಒಂದು ಒಂದು ವೈದ್ಯಾಧಿಕಾರಿಗಳ ಒಂದು ಒಂದು ಸಂಶೋಧನೆಯ ಮೂಲಕ ಒಂದು ವ್ಯಾಕ್ಸಿನೇಷನ್ ಅನ್ನು ಕಂಡುಹಿಡಿದು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಮೊದಲನೇ ಡೋಸ್ ಮತ್ತು ಎರಡನೇ ಡೋಸ್ ಅಂತ ಮಾಡಿ ಈಗ ಯಾರ್ಯಾರು 18 ವರ್ಷ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಮೊದಲನೇ ಡೋಸ್ ಮತ್ತೆ 40 ವರ್ಷ ಮೇಲ್ಪಟ್ಟವರಿಗೆಲ್ಲ ಮೊದಲನೇ ಡೋಸ್ ಆಗಿರೋರಿಗೆ ಎರಡನೇ ಡೋಸು ಸಹ ನೀಡುತ್ತಾ ಮುಂದೆ ಬರುವಂತಹ ಏನು ಮೂರನೇ ಅಲೆ ಬರುತ್ತೆ ಅಂತ ಎಲ್ಲರೂ ಕೈತಾ ಇದ್ದಾರೆ ಆದರೆ ಆ ಮೂರನೇ ಅಲೆಗೆ ಯಾರೂ ಸಹ ಏನು ತೊಂದರೆ ಆಗಬಾರದು ತುತ್ತಾಗಬಾರದು ಅಂತ ಪ್ರತಿಯೊಬ್ಬರಿಗೂ ಎರಡು ಡೋಸು ವ್ಯಾಕ್ಸಿನೇಷನ್ ಹಾಕಿಬಿಟ್ರೆ ಆಗ ಯಾವುದೇ ರೀತಿಯಂತ ಕಷ್ಟ ನೋವುಗಳು ಬರುವುದಿಲ್ಲ ಅಂತ ಒಂದು ಉದ್ದೇಶದಿಂದ ನಮ್ಮ ಶಿಡ್ಲಘಟ್ಟ ಆಡಳಿತ ಮಂಡಳಿಯಿಂದ ನಮ್ಮ ಸನ್ಮಾನ್ಯ ಶ್ರೀ ಶಾಸಕರಾದಂತಹ ವಿ ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಇಟ್ಕೊಂಡು ಪ್ರತಿ ವಾರ್ಡಲ್ಲೂ ಪ್ರತಿ ಈ ಸಂದರ್ಭದಲ್ಲಿ ಶಾಸಕ ವಿ ಮುನಿಯಪ್ಪ ದಂಡಾಧಿಕಾರಿಗಳಾದ ರಾಜು ತಾಲೂಕು ವೈದ್ಯಾಧಿಕಾರಿಗಳಾದ ವೆಂಕಟೇಶಮೂರ್ತಿ ನಗರಸಭೆ ಆಯುಕ್ತ ಶ್ರೀಕಾಂತ್ ಸಮಾಜ ಸೇವಕ ಕಲಾವಿದ ಸಿಎನ್ ಮುನಿರಾಜ್ ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್ ಮನೋಹರ್ ವೆಂಕಟಸ್ವಾಮಿ ಇತರರು ಹಾಜರಿದ್ದರು ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮದು